ವಿಜಯಪುರ ನಗರದಲ್ಲಿ ದಿನಾಂಕ 14 ಮೇರಂದು ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಅದರಲ್ಲಿ ಇಬ್ಬರು ಜನ, ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಸುಸೈಡ್ ಮಾಡಿಕೊಂಡಿರುವುದು ಕಂಡುಬಂದಿದೆ. ಇದರಲ್ಲಿ ರಾಖಿ ಗಂಡ ಮನೋಜ್ ಪೋಳ್ ವಯ 26 ವರ್ಷ ಮತ್ತು ಮನೋಜ್ ಪೋಳ್ 29 ವರ್ಷ ಇಬ್ಬರ ಹೆಸರು. ಇಬ್ಬರು ಯಾವುದೋ ಕಾರಣಕ್ಕಾಗಿ ಸಂಜೆ ಹೊತ್ತಿಗೆ ಮನೆಯಲ್ಲಿ ಇಬ್ಬರು ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸುಸೈಡ್ ಮಾಡಿಕೊಂಡಿರ್ತಾರೆ. ಇದರ ಸಲುವಾಗಿ ರಾಖಿ ತಂದೆ ಶ್ರೀ ರಮೇಶ್ ಕದಂ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ, ಇವರು ಕೊಟ್ಟ ದೂರಿನನ್ವಯ ಜಲನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ 174 CRPC ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಮತ್ತೆ ಈಗ ಈ ಸಲುವಾಗಿ ಈ ವಿಷಯದಲ್ಲಿ ಮುಂದಿನ ತನಿಖೆ ಇನ್ನೂ ಜರುಗಿಸಲಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರಿಗೆ ಮದುವೆ ಆಗಿ ಸುಮಾರು 2 ವರ್ಷ ಆಗಿದೆ. ಮತ್ತು 2 ವರ್ಷದಿಂದ ಇವರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಒಟ್ಟಿಗಿದ್ದಾರೆ. ಬಟ್ ನಿನ್ನೆ ರಾತ್ರಿ ಏನಾದರೂ ಅವರಲ್ಲಿ ಮಧ್ಯದಲ್ಲಿ ಏನೋ ವಾಗ್ವಾದ ಆಗಿದೆ. ಆ ವಾಗ್ವಾದ ಆದ ನಂತರ ಈ ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಮತ್ತು ಯಾವ ಕಾರಣಕ್ಕೆ ಆಗಿದೆ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಇನ್ನೂ ನಡೆಸಬೇಕಾಗಿದೆ. ಅದೇ ಇಲ್ಲ, ಸ್ಪಾಟಿಂದ ಯಾವುದು ಡೆತ್ ನೋಟ್ ಯಾವುದು ರಿಕವರ್ ಆಗಿಲ್ಲ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈಗ ಪ್ರಾಥಮಿಕ ಮಾಹಿತಿ ಅಷ್ಟೇ, ನಾ ತಂದೆ ಕೊಟ್ಟ ಕಂಪ್ಲೇಂಟ್ ಅನ್ವಯ ಈಗಾಗಲೇ 174 CRPC ಅಡಿಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಬ್ಬರು ಎಕ್ಸಾಕ್ಟ್ ಬ್ಯಾಕ್ಗ್ರೌಂಡ್ ಯಾವ ಕಾರಣಕ್ಕೆ ಆಗಿದೆ, ಅದಕ್ಕೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್, ಏನು ಘಟನಾವಳಿ ಏನು, ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕಾಗಿರುತ್ತೆ. ವಿಜಯಪುರ ನಗರದಲ್ಲಿ ದಿನಾಂಕ 14 ಮೇರಂದು ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಅದರಲ್ಲಿ ಇಬ್ಬರು ಜನ, ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಸುಸೈಡ್ ಮಾಡಿಕೊಂಡಿರುವುದು ಕಂಡುಬಂದಿದೆ. ಇದರಲ್ಲಿ ರಾಖಿ ಗಂಡ ಮನೋಜ್ ಪೋಳ್ ವಯ 26 ವರ್ಷ ಮತ್ತು ಮನೋಜ್ ಪೋಳ್ 29 ವರ್ಷ ಇಬ್ಬರ ಹೆಸರು. ಇಬ್ಬರು ಯಾವುದೋ ಕಾರಣಕ್ಕಾಗಿ ಸಂಜೆ ಹೊತ್ತಿಗೆ ಮನೆಯಲ್ಲಿ ಇಬ್ಬರು ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸುಸೈಡ್ ಮಾಡಿಕೊಂಡಿರ್ತಾರೆ. ಇದರ ಸಲುವಾಗಿ ರಾಖಿ ತಂದೆ ಶ್ರೀ ರಮೇಶ್ ಕದಂ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ, ಇವರು ಕೊಟ್ಟ ದೂರಿನನ್ವಯ ಜಲನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ 174 CRPC ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಮತ್ತು ಈಗ ಈ ಸಲುವಾಗಿ ಈ ವಿಷಯದಲ್ಲಿ ಮುಂದಿನ ತನಿಖೆ ಇನ್ನೂ ಜರುಗಿಸಲಾಗ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರಿಗೆ ಮದುವೆ ಆಗಿ ಸುಮಾರು 2 ವರ್ಷ ಆಗಿದೆ. ಮತ್ತು 2 ವರ್ಷದಿಂದ ಇವರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಒಟ್ಟಿಗಿದ್ದಾರೆ. ಬಟ್ ನಿನ್ನೆ ರಾತ್ರಿ ಏನಾದರೂ ಅವರಲ್ಲಿ ಮಧ್ಯದಲ್ಲಿ ಏನೋ ವಾಗ್ವಾದ ಆಗಿದೆ. ಆ ವಾಗ್ವಾದ ಆದ ನಂತರ ಈ ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಮತ್ತು ಯಾವ ಕಾರಣಕ್ಕೆ ಆಗಿದೆ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಇನ್ನೂ ನಡೆಸಬೇಕಾಗಿದೆ. ಅದೇ ಇಲ್ಲ, ಸ್ಪಾಟಿಂದ ಯಾವುದು ಡೆತ್ ನೋಟ್ ಯಾವುದು ರಿಕವರ್ ಆಗಿಲ್ಲ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈಗ ಪ್ರಾಥಮಿಕ ಮಾಹಿತಿ ಅಷ್ಟೇ, ನಾ ತಂದೆ ಕೊಟ್ಟ ಕಂಪ್ಲೇಂಟ್ ಅನ್ವಯ ಈಗಾಗಲೇ 174 CRPC ಅಡಿಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಬ್ಬರು ಎಕ್ಸಾಕ್ಟ್ ಬ್ಯಾಕ್ಗ್ರೌಂಡ್ ಯಾವ ಕಾರಣಕ್ಕೆ ಆಗಿದೆ, ಅದಕ್ಕೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್, ಏನು ಘಟನಾವಳಿ ಏನು, ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕಾಗಿರುತ್ತೆ. ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ ಬಾಯ್ಸ್ ಅಂಡ್ ಗರ್ಲ್ಸ್ ಕೆ ಲಿಯೆ ಅಡ್ಮಿಷನ್ ಕಿ ಹುಯಿ ಶುರುವಾತ್. ಬಿಜಾಪುರ್ ಶಹರ್ ಕೆ ಏಕ್ ಬೆಹತರೀನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮೇ ಸೇ ಏಕ್ ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ ಆಪ್ಕೆ ಬಚ್ಚೋ ಕೆ ಉಜ್ವಲ ಭವಿಷ್ಯ ಕೋ ಸವಾರ್ನೆ ಕೆ ಲಿಯೆ ಕ್ವಾಲಿಫೈಡ್ ಔರ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಕಿ ಬೆಹತರೀನ್ ಟೀಮ್ ಕೆ ಸಾಥ್ ವೆಲ್ ಇಕ್ವಿಪ್ಡ್ ಲ್ಯಾಬೋರೇಟರೀಸ್ ಸ್ಟ್ಯಾಂಪ್ ಲ್ಯಾಬ್ ಪ್ಲೇ ಗ್ರೌಂಡ್ ಕೆ ಸಾಥ್ ಸಾಥ್ PCMB ಔರ್ ನೀಟ್ ಎಕ್ಸಾಮ್ಸ್ ಕೆ ಲಿಯೆ ಬೆಹತರೀನ್ ಆಫರ್ ಭಿ ಮೌಜೂದ್ ಹೈ ಔರ್ ಸಾಥ್ ಹಿ ಆಪ್ಕೆ ಬಚ್ಚೋ ಕೆ ಲಿಯೆ ಕಾಲೇಜ್ ಬಸ್ ಕಾ ಇಂತಜಾಮ್ ಭಿ ಹೈ ತೋ ದೇರ್ ಕಿಸ್ ಬಾತ್ ಕಿ ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ ಅಡ್ಮಿಷನ್ ಕೆ ಲಿಯೆ ನೀಚೆ ದಿಯೆ ಗಯೆ ಪತೆ ಪರ್ ಕಾಂಟ್ಯಾಕ್ಟ್ ಕರೆ ಫಾತಿಮಾ ಕ್ಯಾಂಪಸ್ BSNL ಕ್ವಾರ್ಟರ್ಸ್ ರೋಡ್ ನಿಯರ್ ಮಂಗೋಲಿ ಬೇಸ್ ಬಿಜಾಪುರ್ ನೀಚೆ ದಿಯೆ ಗಯೆ ನಂಬರೋ ಪರ್ ಕಾಲ್ ಕರ್ಕೆ ಆಪ್ ಅಪ್ನೆ ಬಚ್ಚೋ ಕೆ ಅಚ್ಚೆ ಫ್ಯೂಚರ್ ಕೆ ಲಿಯೆ ಏಕ್ ಬೆಹತರೀನ್ ಪ್ಲಾನ್ ತಯಾರ್ ಕರ್ ಸಕ್ತೆ ಹೈ.